ಇದಕ್ಕೆ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಯವಂತ ಕಾರ್ದೇವರು ಅವರ ಭವ್ಯ ಮೆರವಣಿಗೆಯನ್ನು ಬಹಳ ಅದ್ಧೂರಿಯಾಗಿರ್ತಕ್ಕಂಥ ಸಮ್ಮೇಳನವನ್ನು ನಾವೆಲ್ಲರೂ ಕಣ್ ತುಂಬಿಕೊಂಡಿದ್ದೀವಿ. ಇಂಥ ಒಂದು ಸಂಭ್ರಮದಲ್ಲಿ ಕಳೆದ ವಾರ ಆದಾಯಿತು. ಈಗ 11ನೇ ಪುಸ್ತಕ ಅವಲೋಕನ ಶ್ರೀ ರೇವಣಸಿದ್ಧ ಗೌಡರ್ ಸರ್ ಅವರ ಮನೆಯಲ್ಲಿ ಕೊಂಡಿದ್ದೇವೆ. ಅವರ ಅಧ್ಯಕ್ಷತೆಯೊಳಗೆ ನಡೀತಾ ಇದೆ. ಅವರಲ್ಲಿ ನಮನಗಳನ್ನು ಸಮರ್ಪಣೆ ಮಾಡ್ತಾ ಪತ್ರಿಕಾರರು, ಹಿರಿಯರು, ಜಮಖಂಡಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ರಮಣ ಕೊಲ್ಲೂರ್ ಗುರುಗಳು, ಬಹಳ ಅದ್ಭುತವಾಗಿ ಅವರು ಕೂಡ ಸಂಘಟನಾ ಶಕ್ತಿಯುಳ್ಳವರು, ಕ್ರಿಯಾಶ್ರೀ ಅಂಥವರಲ್ಲಿ ಕೂಡ ಪ್ರತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಜನ ಕೊನೂರ್ ಅವರ ಕೃತಿ ಮೊದಲನೇ ಕೃತಿ ಅದು. ವಿಶೇಷವಾಗಿ ಜನಪದ ಹಾಡುಗಳನ್ನು ಅವರ ಅಕ್ಕ ಬೌರಕ್ಕ ಅವರು ಹಾಡಿರ್ತಕ್ಕಂಥ ಗೀತೆಗಳನ್ನು ಅವರು ಸಂಗ್ರಹಿಸುವುದರ ಮೂಲಕ ಅದನ್ನು ಜನಪದ ಲೋಕಕ್ಕೆ ಅರ್ಪಣೆ ಮಾಡಿದ್ದಾರೆ. ಅಂತಹ ಒಂದು ಕೃತಿಯ ಅವಲೋಕನವನ್ನು ಮಾಡಲಿಕ್ಕೆ ಆಗಮಿಸಿರುವ ಮಹಾಲಿಂಗಪುರ ವಲಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರಾದ ಬಸವರಾಜ್ ಮೇಟಿ ಸರ್ ಅವರಲ್ಲಿ ನಮನಗಳನ್ನು ಸಮರ್ಪಣೆ ಮಾಡ್ತಾ ನಮ್ಮ ಈ ತಾಲೂಕಾ ಸಮ್ಮೇಳನದ ಕಾರ್ಯಾಧ್ಯಕ್ಷರಾಗಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಹಟ್ಟಿ ಗುರುಗಳು, ಅದೇ ರೀತಿ ನಮಗೆಲ್ಲ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕಂಥ ಸಿದ್ದರಾಜ್ ಗುಜರ್ ಸರ್ ಅವರು, ಆಶಾ ಸರ್ ಅವರು, ವಡಗಾಮ್ ಸರ್ ಅವರು, ರಾಮದುರ್ಗ್ ಸರ್, ಆಮೇಲೆ ಶಿವಾನಂದ ಬಾಗಲಕೋಟ್ ಮಠ ಅವರು, ಯಶವಂತ ವಾಜೇಂದ್ರ ಸರ್ ಅವರು ಸೇರಿದಂತೆ ನಮ್ಮ ಜಿಲ್ಲಾ ಪದಾಧಿಕಾರಿಗಳು, ಸಹೋದರಿ ದಾಕ್ಷಾಯಿಣಿ ಮಂಡಿ ಅವರು, ಸಹೋದರಿ ಅನ್ನುವಷ್ಟು ಇನ್ನೂ ನಿಮಗೆ ಇಲ್ಲ, ಇಷ್ಟು ಹಂಬಲ ಕಡಿಮೆ ಆಗಿಲ್ಲ ಅಂತಂದ್ರೆ ದಾಶಾ ಸರು, ರಾಮದುರ್ಗ್ ಸರು, ಗುಜರ್ ಸರು, ಆಮೇಲೆ ವಡಗಾಮಿ ಸರು, ಹಿರಿಯರು, ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಜಯಮೂರ್ ಸರ್ ಅವರಿಗೆ, ಹಿರಿಯೆಲ್ಲರೂ ಎಷ್ಟು ಇದರಲ್ಲಿ ನೀವು ಪಾಲ್ಗೊಳ್ತೀರಂತಂದ್ರೆ ಇದು ಬಹಳ ನಿಜವಾಗಿ ಕೂಡ ಸಾಹಿತ್ಯಕ್ಕೇನೆ ಒಂದು ಮೆರಗು ತರ್ತಕ್ಕಂಥ ನಿಮ್ಮೆಲ್ಲ ಅಭಿಮಾನ. ಈ ಸಾಹಿತ್ಯಕ್ಕೆ ಇನ್ನೂ ಬೇಕು, ನಿಮ್ಮ ಮಾರ್ಗದರ್ಶನ ಬೇಕು ಅನ್ನುವಂಥ ದೃಷ್ಟಿ ಒಳಗೆ ರಾಮಣ್ಣ ಕೊಲ್ಲೂರ್ ಸರ್ ಅವರು ಅವರ ಅಕ್ಕ ಬೌರಕ್ಕ ಹಾಡ್ತಕ್ಕಂಥ ಆ ಒಂದು ಅವತ್ತಿನ ಸುಮಾರು 30-40 ವರ್ಷದ ಹಿಂದೆ ಏನು ಸಂಗ್ರಹ ಮಾಡಿದ್ದಾರೆ, ಆ ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಗ್ರಂಥ ಅದು ಜಾನಪದ ತೋರಣ ಅಂತ ಹೇಳಿ ತಾವೆಲ್ಲ ಬಹುಶಃ ನಾನು ವಿಷಯ ಇಲ್ಲೇ ಬೆಳಗಡೆನೂ ಆಗಿರ್ಬೋದು, ಇಲ್ಲೇ ನಮ್ಮ ಭಾಗದಲ್ಲಿ ಅಂತ ಒಂದು ಜಾನಪದ ಗೀತೆಗಳು ಮಡಿ ಒಳಗೆ ಇಂಥ ಜನಪದ ಗೀತೆಗಳು ಅಂತ ಗೀತೆಗಳನ್ನ ಬೀಸುವ ಕಲ್ಲು, ಆಮೇಲೆ ಮದುವೆ ಹಾಡುಗಳು, ಸೋಬಾನ ಹಾಡುಗಳು, ಅಂತ್ಯ ಹಾಡುಗಳು ಇವನ್ನೆಲ್ಲವನ್ನ ಸಂಗ್ರಹ ಮಾಡತಕ್ಕಂಥ ಒಂದು ಕಾರ್ಯಕ್ಕೆ ತೊಡಗಿ ಅದನ್ನು ಕೈ ಒಳಗೆ ಕೊಟ್ಟಿದ್ದಾರೆ. ಜನಪದ ಅಂತ ಅಂದ್ಕೊಳ್ಳಿ ನನಗೊಂದು ಗಾದೆ ಮಾತು ಮೇಲಿನ ಮೇಲೆ ನೆನಪಾಗ್ತದೆ ಸರ್. ನಾನು ಅದ್ಯಾವುದು ಅಂದ್ರೆ ಬಂಡಿಗಂಟ್ಲೆ ತಿಂಡಿ ತಿಂದ್ರು ಉಂಡಂಗಲ್ಲ, ಬಂಡಿಗಂಟ್ಲೆ ತಿಂಡಿ ತಿಂದ್ರು ಉಂಡಂಗಲ್ಲ, ಹಿಂಡಗಂಟ್ಲೆ ಬಳಗಿದ್ರು ಗಂಡಿದ್ದಂಗಲ್ಲ ಅಂತ. ಹಂಗ ಆ ನಿಟ್ಟಿನೊಳಗ ನಮ್ಮ ವಿಶ್ವದಲ್ಲಿ ಅನೇಕ ಸಾಹಿತ್ಯಗಳದಾವ, ಸಾವಿರಾರು ಸಾಹಿತ್ಯಗಳದಾವ, ಆದ್ರೆ ಅದು ನಮ್ಮ ಜನಪದ ಸಾಹಿತ್ಯದಂಗಲ್ಲ, ಅವು ನಮ್ಮ ಜನಪದ ಸಾಹಿತ್ಯದಂಗಲ್ಲ ಅಂತ. ಈ ಜನಪದ ಸಾಹಿತ್ಯ ಇದು ನಮ್ಮ ಕುರಿತು ಓದದೆ ಇರುವಂತ ಕಾವ್ಯ ಪರಿಣತ ಪ್ರಯೋಗ ಮತಿಗಳಿಂದ ಕೂಡಿರ್ತಕ್ಕಂಥದ್ದು. ಕವಿರಾಜ ಮಾರ್ಗದಲ್ಲಿ ಹೇಳಿದ ಹಾಗೆ ಶಾಲೆ ಕಲಿತು ಬರೆದವರಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ಅವರಿಗೆ ತಮಗೆ ತಿಳಿದಂತ ಸಮಯದೊಳಗೆ ತಾವೇನು ಸುಖ ಇರಲಿ, ದುಃಖ ಇರಲಿ, ನೋವಿರಲಿ, ನಲಿವಿರಲಿ, ಆ ಸಂದರ್ಭದಲ್ಲಿ ಅವ್ರ ಬಾಯಿಯಿಂದ ಹೊರಹೊಮ್ಮಿದಂತ ಹೇಗೆ ಶರಣರ ಬಾಯಿಯಿಂದ ಆ ಏನು ವಚನಗಳು ಮಾತುಗಳು ಏನು ಬಂದು ಅವೆಲ್ಲ ವಚನಗಳಾದವು, ಅದೇ ರೀತಿ ನಮ್ಮ ಗ್ರಾಮೀಣ ಜನರ ಬದುಕಿನಲ್ಲಿ ಏನೇನೋ ಅವರಿಗೆ ಬರ್ತಿದ್ವಲ್ಲ ಮಾತುಗಳು, ಆ ಮಾತನ್ನೇ ಹಾಡಿನ ಮುಖಾಂತರ, ತ್ರಿಪದಿಗಳ ಮುಖಾಂತರ, ಬರೀ 3 ಸಾಲಿನೊಳಗೆ ಎಂತ ಬದುಕನ್ನು ಕಟ್ಟಿಕೊಡುವಂತ ಲಿಂಗಣ್ಣವರು ಇರ್ಬೋದು, ಮಧುರ ಶರಣರು ಇರ್ಬೋದು, ಅವ್ರು ಸಂಗ್ರಹ ಮಾಡಿಕೊಟ್ಟಿರ್ತಕ್ಕಂಥ ಒಂದು 3-4 ಪುಸ್ತಕಗಳಿಂದವ ಅದ ಅದೇ ಸಾಲಿಗೆ ಸೇರ್ತಕ್ಕಂಥದ್ದು ನಮ್ಮದು ಇದು ಯಾವ್ದಂದ್ರೆ ಜನಪದ ತೋರಣ ಪುಸ್ತಕ. ಅದಕ್ಕೆ ಈ ಪುಸ್ತಕ ನಮ್ಮ ರೈತಾಪಿ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ರಾಮಣ್ಣ ಸರ್ ಅವರು, ಯಾಕಂತಂದ್ರೆ ಅವರು ಹುಟ್ಟಿದ್ದೇ ಗ್ರಾಮೀಣ ಪ್ರದೇಶದವರು, ಅಕ್ಕಿಮರಡಿ, ಮುದೋಳ ತಾಲೂಕಿನ ಅಕ್ಕಿಮರಡಿ ಗ್ರಾಮದಿಯ ಗುರುಗಳ ಸ್ವಲ್ಲು ಸ್ವಲ್ಲಿಗೆ ನೆನದೇನ ನಮ್ಮ ಕನ್ನಡ ಪ್ರೇಮದ ಜೊತೆ ಅಂತೇಳಿ ಮೊದಲಿಗೆ ಗುರುವಿನ ನಾಮಸ್ಮರಣೆ ಮಾಡ್ತಾನ ಮೊದಲನೇ ಮುಖ ಹಾಕ್ತಕ್ಕಂಥದ್ದು ಅಂದ್ರೆ ಇಲ್ಲಿ ನೋಡ್ರಿ ಅಕ್ಷರಸ್ಥರು ನಾವು ಇವತ್ತ ನಿಜವಾಗಿ ನಾವೆಲ್ಲರೂ ನಾವು ಎಚ್ಚರ ಕೊಡ್ಬೇಕಾಗಿದೆ. ಇವತ್ತು ನಾವು ಯಾವ ಗುರುವಿನ ನಾಮಸ್ಮರಣೆ ಮಾಡ್ತೀವಿ ನಾವು ಎತ್ತುಕೊಳ್ಳಿ, ನಾವು ಅನಕ್ಷರಸ್ಥ ಮಹಿಳೆಯರು ಎತ್ತುಕೊಳ್ಳಿ ಮೊದಲು ಗುರುವಿನನ್ನೇ ದೇವರಕ್ಕಿಂತಲೂ ಗುರು ದೊಡ್ಡವ ಅಂತ ಹೇಳಿ ಎತ್ತುಕೊಂಡಿದ್ರಲ್ಲ ಅವರು,
ಅದನ್ನು ಕೂಡ ನಾವು ಈ ಪುಸ್ತಕದಲ್ಲಿ ನಾನು ಒಂದು 80 ಪದ್ಯಗಳನ್ನು ಅದರಲ್ಲಿ ತ್ರಿಪದಿಗಳನ್ನು ಓದಿದಾಗ ನನಗೆ ಅನಿಸಾಕಿತ್ತು. ಗ್ರಾಮ ದೇವತೆಯನ್ನು ಎರಡನೇ ನುಡಿಯೊಳಗೆ ಗ್ರಾಮ ದೇವತೆಯನ್ನು ನೆನೆಸು. ಆ ಊರಾಗ ದಿಗಂಬರ ಅಂತ ಹೇಳಿ ದಿಗಂಬರೇಶ್ವರ ಅಂತ ಊರಾಗ ಹರಿಯಾಗ ಏಳು ತಲಿ ಹರಿ ಧ್ಯಾನ ಗುರು ಧ್ಯಾನ ಇನ್ನೊಬ್ಬರ ಧ್ಯಾನ ನನಗಿಲ್ಲ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಇನ್ನೊಬ್ಬರ ಧ್ಯಾನ ನನಗಿಲ್ಲ ದಿಗಂಬರ ಹರಣೇ ನಿಮ್ಮ ಧ್ಯಾನದಲ್ಲಿ ಬೆಳಗಾಗಿ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ. ದಿಗಂಬರ ಅಲ್ಲಿ ಜೈನ ಧರ್ಮದ ಇದ್ರು ಕೂಡ ಅಲ್ಲಿ ಅವರ ಜೈನರಂದ್ರೆ ಇಲ್ಲ ದಿಗಂಬರ ಗುಡಿ ಅದ ಅವರ ದಿಗಂಬರ ಗುಡಿ ಅದ ಆದ್ರೂ ಕೂಡ ಇಲ್ಲಿ ದಿಗಂಬರೇಶ್ವರ ಹಿಂಗಾಗಿ ನೋಡ್ರಿ ಆ ದಿಗಂಬರೇಶ್ವರನನ್ನು ಕೂಡ ಅಲ್ಲಿ ನೆನೆಸ್ತಕ್ಕಂಥದ್ದು. ಹಿಂಗೆ ತನ್ನ ಊರಿನ ಬೇರೆ 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 ಜಾತಿ ಜನರನ್ನು ಕೂಡ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥದ್ದು. ಮೊಹರಂ ಬಂದ ಕೂಡಲೇ ಮುಸಲ್ಮಾನ ದೇವರು ನಮ್ಮ ದೇವರಿಗೆ ಇವತ್ತು ನಾವೆಲ್ಲ ಇವತ್ತ ಬಹಳಷ್ಟು ನಾವು ಗೊಂದಲಕ್ಕೆ ಬಿದ್ದಿದ್ದೀವಿ. ಆದ್ರೂ ಕೂಡ ಆ ಮಹಾದೇವ ಮತ್ತು ಅಲ್ಲಾಹ್ ಒಂದೇ ಅನ್ನುವಂತ ಭಾವದೊಂದಿಗೆ ಅದನ್ನು ಆ ಪದ್ಯದಲ್ಲಿ ಸೇರಿಸಿ ಹಾಡ್ತಕ್ಕಂಥದ್ದು ಗೌರವ ಕಣ ಒಂದು ಕಲೆ ಎಂತಾದಿತ್ತು ನೋಡ್ರಿ. ಗಂಧರಾತ್ರಿಯ ದೀನ ಚಂದವ ನನ್ನ ಅಕ್ಕಿ ಮಾಡಿ ಸಂಧಿ ಸಂಧ್ಯಲ್ಲ ಸರದೀಪ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಸಂಧಿ ಸಂಧ್ಯಲ್ಲ ಸರದೀಪ ಹೂಸೇನ ಗಂಧ ಏರ್ಯಾವ ಗರದೀಲೆ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಅಂತೇಳಿ ಜಾಜಿ ಮಲ್ಲಿಗೆ ಹರವೀಸಿ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಜಾಜಿ ಮಲ್ಲಿಗೆ ಹರವಿಸಿ ಮುಗುಳು ಕೊಡ ಸಾಧೂರ ದಾರಿ ನೋಡೇನ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಅಂತೇಳಿ ಇಲ್ಲಿ ಸ್ತುತಿ ಮಾಡಿ ಭಗವಂತನ ಸ್ತುತಿ ಮಾಡಿ ಸುಮಾರು 4-5 ಸೇರ್ ಜ್ವಾಳ ಬೀಸಿ ಕಿಟ್ ರೆಡಿ ಆದ್ಮೇಲೆ ಒಟ್ಟು ಭಕ್ತಿ ಇರ್ತಿತ್ತು ತಮ್ಮ ಕೆಲಸಕ್ಕೆ ಶುರು ಮಾಡ್ತಿತ್ತು. ಅದನ್ನು ಮಾಡೋದ್ರ ಜೊತೆಗೆ ಇನ್ನು ನಾವು ಉಳಿದಂತ ಜಾನಪದ ತ್ರಿಪದಿಯಲ್ಲಿ ನೋಡಿದ್ವಿ ನಾವು ಗರ್ತಿ ಹಾಡಿನದ್ರೊಳಗೆ ಏಳುತ್ತ ನಾ ಯಾರನ್ನ ನೆನೆಯಲಿ ಏಳು ಜೀರಿಗೆ ಬೆಳೆಯುವಂತ ಭೂಮಿ ತಾಯಿನ ಎದ್ದೊಂದು ಗಳಿಗೆ ನೆನೆದೇನ ಅಂತೇಳಿ ಅವೆಲ್ಲ ಎಷ್ಟು ಸಾವಿರಾರು ವರ್ಷದಿಂದ ನಾವು ತಿಳ್ಕೊತ ಬಂದಿರತಕ್ಕಂಥ ನೋಡಿ ಕಸಬರಿಗೆ ಇಳಿದ ಕೂಡಲೇ ನಾನು ಆ ನುಡಿಯನ್ನು ಪ್ರಾರಂಭ ಮಾಡಿದಂತ ತಾಯಿಂದರು ಕೂಡ ನಮ್ಗೆ ಕಾಣ್ತಾರೆ. ಅಂದ್ರೆ ಇಲ್ಲಿ ತವರು ಮನೆಯೊಳಗೂ ಕೂಡ ಹಬ್ಬ ಹರಿದಿನ ಬಂದ್ರೆ ಆ ತ್ರಿಪದಿಗಳನ್ನು ಕೂಡ ತಾಯಿ ಬರೆದಿದ್ದಾರೆ. ಹಬ್ಬ ಹರಿದಿನ ಬಂದ್ರೆ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಶಾದೀಪ ಅಂತಂದ್ರೆ ತವರು ಮನೆಗೆ ಹೊರದದು ಅನ್ನ ಬರಲಿ ಕರೆಯಾಕ ತಮ್ಮ ಬರಲಿ ಅಂತ ಹೇಳಿ ಅವಳಿಗೆ ಅದೊಂದು ನೆಪ ಅದೊಂದು ಹಬ್ಬದ ನೆಪ ಮಾಡಿ ಅವ್ವ ಅಪ್ಪನ ಅಂತಂಬ್ರನ್ನ ಎಲ್ಲಾರು ನೋಡ್ಬೇಕು ಅನ್ನ ತ್ಯಾಡಿದ್ದಾಳೆ ನವನ ಸತಿ ಬಾಲಿ ಅಂದ್ರೆ ಅಣ್ಣನ ಹೆಂಡತಿ ಕರೆಯಕ್ ಹೋಗ್ಬೇಡ ತಂದಿರ್ಬೇಕೇನು ಅಂತೇಳಿ ಆ ಒಂದು ಏನು ಸಂಸ್ಥೆಯನ್ನು ವ್ಯಕ್ತಪಡಿಸತಕ್ಕಂತ ಈ ತ್ರಿಪದಿ ಒಳಗೆ ನೋಡಿದ್ರೆ ಅವರಿಗೆ ಬರ್ಬೇಕನ್ನುವಂತ ಎಷ್ಟು ಹಂಬಲ್ ಇರಬಹುದು ಆ ತಾಯಿಗೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿಂದ ಗೊತ್ತಾಗ್ತದೆ. ತಂದೆ ಹೆಣ್ಣು ಮಕ್ಕಳ ಮನೆಯಲ್ಲಿ ಹಾಲು ಹೈನ ಕೊಟ್ಟ ಮನೆಯಾಗ ಇರುವುದಿಲ್ಲ. ಒಮ್ಮೆ ತವ್ರ ಮನೆಗೆಲ್ಲ ಬಹಳ ಉಂಡಿರ್ತಾರೆ 18 ವರ್ಷ 20 ವರ್ಷ ಬೆಳೆದಾಗ ಹಾಲು ಹೈನ ಉಂಡ ಉಳಿದು ಬೆಳೆದಿರ್ತಕ್ಕಂತ ಹೆಣ್ಣು ಮಕ್ಕಳು ಇನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ಸ್ವಚ್ಛದ ಹೆರಿಗೆಗೆ ಅಂತೇಳಿ ತವರಿಗೆ ಮನೆಗೆ ಬಂದಾಗ ವಾಪಸ್ ಹೊಳಿ ಹೋಗುವ ಮುಂದೆ ತಂದಿದ ಒಂದು ಬಹಳ ಚಿಂತೆ ಇರ್ತೈತಿ. ಗಂಡನ ಮನೆಯಾಗ ಬಹುಶಃ ಅಲ್ಲಿ ದನಕರ ಇರುವುದಿಲ್ಲ ಅವ್ರ ಮನೆಯಾಗ ನನ್ನ ಮೊಮ್ಮಕ್ಕಳು ಮಕ್ಕಳು ಹಾಳೇರಿ ಆಗ್ತಾವೇನು ಅಂತೇಳಿ ಒಂದು ಆಕಳಾರ ಎಮ್ಮೆಯರ ಬಳುವಳಿ ಅಂತ ಕೊಡ್ತಕ್ಕಂಥ ಪದ್ಧತಿ ಇದು ಮೊದಲು ಇರ್ತಾರೆ ಅವಾಗೆಲ್ಲ. ಆವಾಗೂ ಕೂಡ ಬಹುಶಃ ಅವ್ರ ಅಪ್ಪ ಕೊಟ್ಟು ಕಳಿಸಿರ್ಬೇಕ್ರಿ ಅಂತ ಅನಿಸ್ತದೆ ನನಗೆ. ಅದನ್ನು ಕೂಡ ತಾಯಿ ಇದು ಎಷ್ಟು ಚಂದ ಬರೆದಿದ್ದಾಳ ಅಂತಂದ್ರೆ ಆ ಬಳುವಳಿ ಕೊಟ್ಟಿರ್ತಕ್ಕಂಥ ಆಕಳು ತಂದೆ ನನ್ನ ಹಡದಪ್ಪ ಒಂದು ಆಕಳ ಕೊಟ್ಟ ತಂದೆ ನನ್ನ ಹಡದಪ್ಪ ಒಂದು ಆಕಳ ಕೊಟ್ಟ ಅಂಗಳ ತುಂಬ ಎಳೆಗಾರ ಅಂಗಳ ತುಂಬ ಎಳೆಗಾರ ಹಡದಪ್ಪನ ಜಂಗಳಿ ಬಾ ಎಂದು ಕರೆದೇನ ಜಂಗಳಿ ಬಾ ಎಂದು ಕರೆದೇನ ಒಂದ್ ಆಕಳ ಕೊಟ್ಟು ಕಳಿಸಿದ್ರ ಮಣಿ ತುಂಬಾ ಆಕಳ ಮನೆಯಾಗ ಹೆಂಡ ಆಗಿಬಿಡ್ತೇನೆ ಗಂಡನ ಮನೆ ಒಳಗೆ ಅಂಥದ್ದನ್ನು ಕೂಡ ಆ ತಾಯಿ ಬೋರಕ್ಕ ತ್ರಿಪದಿ ಒಳಗೆ ಇಲ್ಲಿ ಕೊಟ್ಟಿದ್ದಾಳೆ. ಇಷ್ಟೇ ಅಲ್ಲ
ಅದ್ರ ಜೊತೆ ರೊಟ್ಟಿ ಬಡವರಿಗೆ, ತಿಂಗಳ ರೊಟ್ಟಿ ಬಡವರಿಗೆ. ಹಾಗೆ ತೆಗಿಬೇಕಾದ್ರೆ ಹಿಂದಿನ ಕಾಲದೊಳಗೆ ನಮ್ಮ ತಂದೆಯವರೆಲ್ಲ ಹೇಳ್ತಿದ್ರು, ಹಾಗೆ ತೆಗಿಬೇಕಾದ್ರೆ ಗಂಡ ಮೈಗೆ ಓದಿರ್ತದಲ್ಲ ಅವಳನ್ನು ಕರೆಸಿ ಆ ತಾಯಿಯನ್ನ ಹಾಕಿ ಉಡಿ ತುಂಬಿ ಹಾಗೆ ತೆಗಿತಿದ್ರು. ಇವೆಲ್ಲ ಹಿಂದೆ ಹಳ್ಳಿಯೊಳಗೆ ಸಂಪ್ರದಾಯಗಳು. ಒಂದು ಯಾರೋ ಹಾಗೆ ತೆಗೆದಿದ್ರಂತ, ಆದ್ರೆ ಹಾಗೆ ತುಂಬ ಎಲ್ಲ ಹಾಗೆ ಹಾಕಿ ಮ್ಯಾಲೆ ಮುಚ್ಚಿರ್ತಾರ, ಆ ಹೆಣ್ಮಗಳು ನೀನ್ ಕರ್ಕೊಂಡ್ ಬರೋದ್ ಬಿಡತ್ತೆ ಬಿಟ್ಟಿದ್ರಂತ, ಅದು ಅರ್ಧ ಹಾಗೆ ಆಗಿತ್ತಂತ. ಅಷ್ಟು ಅಂದ್ರೆ ಕಲ್ಪನೆ ಆ ಬಂದಂತ ತಾಯಿಗೆ ಒಂದು ತವ್ರ ಮನೆಯಿಂದ ಒಂದು ಏನಾದ್ರೂ ಒಂದು ನೂಲೇಣಿ ಅಂತಿರಲ್ಲ ನನ್ಗೆ ಹೆಣ್ಮಕ್ಳೆಲ್ಲ, ಒಂದು ನೂಲೇಣಿ ಒಂದು ಎಂತಾದ್ರೂ ಸೀರೆಯರ ಒಂದು ಉಡಿಸಿ ಕಳಿಸಬೇಕಾಗಿ ಅಂತಕ್ಕಂಥ ತವ್ರ ಮನೆಯಿಂದ ಆ ಹಾಗೆ ತೆಗೆದಾಗ ಒಮ್ಮೆ ನಾವು ನಮ್ಮ ತಾಯಿ ತಂದೆ ಬಟ್ಟೆಯಲ್ಲಿ 7 ಜನ ಮಕ್ಕಳು, 3 ಜನ ಹೆಣ್ಮಕ್ಕಳು, 4 ಜನ ಗಂಡು. ನಾನು 6ನೇ ಅದ. ನಮ್ಮ ತಂಗಿ ಬೋರ್ವಾಕ ಹಿರಿಯವಳು, ಯಾಕೆ ದೊಡ್ಡ. ಆ ನಂತರ ನಮ್ಮ ನಿಂಗಪ್ಪಣ್ಣ ಏನು ಹೈಸ್ಕೂಲ್ ಹೇಳ್ಬಾರ್ದಂದ್ರೆ ಅವರು. ಈ ಬೋರ್ವಾಕ ಹಾಡುವ ಹಾಡುಗಳು ಆಕೆ ಎಲ್ಲಿ ಹಾದಲ್ಲಿ ಒಂದು ಹಾಡ ಕೇಳಿದೆ ಅಂದ್ರೆ ಅದ್ರ ಬಾಯ್ಪಟ್ಟನ ಆಕೆ ಬಂದು ಹಾಡೆ ಬಿಡ್ತಾಳೆ. ಆಕೆಯಲ್ಲಿ ಏನು ಕದ್ದದಲ್ಲಿ ಕರೆ ಜ್ಞಾಪಕ ಶಕ್ತಿ ಅಷ್ಟೊಂದಿತ್ತು ಆಕೆಯಲ್ಲಿ. ಅದಕ್ಕೆ 100+ ಹಾಡುಗಳನ್ನ ಆಕೆ ಹಾಡ್ತಿರ್ತಾಳು. ಎಲ್ಲರೂ ಯಾರು ದೊಸರಾದ್ರೆ ಮೈನಾರ್ ಆದ್ರೆ ಏ ಬೋರಾಕನ ಕರ್ಕೊಂಬಾರ ಒಟ್ಟಕ್ಕೆ ಕರ್ಕೊಂಡು ಸೌಡಿ ಇರ್ತದಲ್ಲ ಆಕೆ. ಹದಿನೈದು ದಿನಕ್ಕೊಮ್ಮೆ ತಿಂಗಳ ಎಲ್ಲರೂ ಯಾರ ಮನೆಗೆ ಹೋಗತ್ತಿದ್ದಳು. ನಾ ಸಣ್ಣದ ಆಕೆ ಕೂಡ ನಾನು ಹೋಗತ್ತಿದ್ದೆ. ಹಿಂಗಾಗಿ ಆಕೆಯ ಒಂದಾದಕ್ಕೊಮ್ಮೆ ಯಾರ ಮನೆಗಾರ ಕರ್ಕೊಂಡ ಹೋಗತ್ತಿದ್ರು. ಆಕೆಗೆ ಜ್ಞಾಪಕ ಶಕ್ತಿ ಭಾಳ ಇತ್ತು. ಎಲ್ಲಾರು ಹಾದಲ್ಲಿ ಯಾರು ಒಂದು ಹಾಡ ಹೇಳಿರೋ ಅದನ್ನು ಒಟ್ಟು ಆಕೆ ತಲೆಯಾಗಿ ಇಟ್ಕೊಂಡು ಅದನ್ನು ಹಾಡೆ ಬಿಡ್ತಿದ್ರು. ಇಂಥ ಒಂದು ಜ್ಞಾಪಕ ಶಕ್ತಿ ಆಕೆಯಲ್ಲಿತ್ತು. ಆಕೆ ಹಾಡುವ ಹಾಡುಗಳು ಏನದಾವಲ್ಲ ಇನ್ನೂ ಇದ್ರಾಗೆ ಕೆಲವೊಂದು ಬಿಟ್ಟನ್ನ ಹಾದಲ್ಲಿ ಒಟ್ಟು ಬೋರಾಕನ ಕರ್ಕೊಂಬರಿ ಅನ್ನೋರು ಎಲ್ಲರೂ ಊರಾಗೆಲ್ಲ ಒಟ್ಟು ಬಸರ್ ಬಂಕಿ ಹಾಡುಗಳು ಮೈನಾರದಲ್ಲಿ ಮದುವೆಯಲ್ಲಿ ಈ ಎಲ್ಲ ಮದುವೆ ಹಾಡುಗಳನ್ನು ಬರೆದಿಲ್ಲಿದ್ದಾರೆ. ಮದುವೆ ಹಾಡನ್ನು ಹಾಡ್ತಿದ್ರು. ಮನೆಯ ಕಾಲಾಗ ಆರೇಳಿ ಸರ್ಪನೆ ಹಿಂಗತ್ತೆ ಅವೇನು ಹಾಡುಗಳಿತ್ತು ಬೀಗರ್ ಹಾಡುಗಳಿತ್ತು ಅವನ್ನ ಇದ್ರಾಗ ಬರೆದಿಲ್ಲ. ಹಿಂಗೆ ಆಕೆಗೆ ಆಕೆ ಸಂಬಂಧ ಎಷ್ಟು ಮಾತಾಡಿದ್ರು ಕಡಿಮೆ ಆಕೆ ಹಾಡನ್ನ ಒಂದು 2 ಹಾಡ ಹಾಡನ್ನ ಬಿಡ್ತು. ಪರಿಸರ ಅಂದ್ರೆ ತನ್ನ ಸುತ್ತಮುತ್ತಲ ಪರಿಸರವನ್ನು ಕುರಿತೆ ಹೆಂಗೆ ಹಾಡ್ತಿದ್ದಳು. ಸಾಧುರು ಬರತ್ತಾರಂದ ಸಾರೀಸಿ ಉಡುಗಿಸಿ ಜಾಜ ಮಲ್ಲಿಗೆ ಹರವೀಸೆ ಜಾಜ ಮಲ್ಲಿಗೆ ಹರವೀಸಿ ಮುಗಳ ಕೋಡ ಸಾಧುರ ದಾರಿ ನೋಡಿನ ಅಂದ್ರೆ ಪ್ರತಿ ವರ್ಷಕ್ಕೊಮ್ಮೆ ಸಪ್ತ ಮಾಡ್ತಿದ್ರು ನಮ್ಮಲ್ಲಿ ಮುಗುಳು ಕೂಡ ಅಜ್ಜ ಅಂತಿದ್ರು. ಅವ್ರನ್ನ ಕರ್ಕೊಂಬಂದು ದಿಗಾಂಬರಿ ಗುಡಿಯಾಗಿ ಇಡ್ತಿದ್ರು. ಒಂದು 15-20 ದಿವಸ ಅಲ್ಲೇ ಇರ್ತಿದ್ರು. ಸಪ್ತ ಆದ ಕೂಡಲೇ ಅವ್ರು ಮತ್ತೆ ಕಳಿಸಿ ಬರ್ತಿದ್ರು. ನಮ್ಮಲ್ಲಿ ಬೋರಟ್ಟಿ ಏನು ಗುರಪ್ಪ ಅಂತಿದ್ರು. ಅವ್ರಿಗೆ ಮಕ್ಕಳಾಗಿದ್ದಿಲ್ಲ. 12 ಮದುವೆ ಆದರೂ 2ನೇ ಮದುವೆ ಆದರೂ ಮಕ್ಕಳಾಗಲಿಲ್ಲ. ಸಾಧುರತ್ತೆಗೆ ಹೋಗಿ ಬಂದ್ರು ಅವ್ರು. ಈ ಮುಂದಿನ ವರ್ಷ ಇನ್ನು ಮಕ್ಕಳಾಕೆ ಹೋಗಿ ದುಬ್ಬದ ಮ್ಯಾಗೆ ಏನು ಬಿಡಿದ್ರು. ಮುಂದೆ ಅವರಿಗೆ ಒಬ್ಬ ಗಂಡ ಮಗ ಬಿಟ್ಟಿದ, ನಂತರ ಒಬ್ಬ ಹೆಣ್ಮಗಳು. ಹಿಂಗೆ ಆ ಪ್ರತಿ ಅಮಾಸೆಗೊಮ್ಮೆ ಅವರಲ್ಲಿ ಸಾಧುರು ಗುಡಿಗೆ ಹೋಗಿ ಬರ್ತಿದ್ರು. ಅವ್ರು ಬಂದಾಗ ಈ ಹಾಡ ಕಟ್ಟಿ ಹಾಡಾಳೆ. ಸಾಧುರು ಬರ್ತಾರಂದ ಸಾರಿಸಿ ಉಡುಗಿಸಿ ಜಾಜ ಮಲ್ಲಿಗೆ ಹರವಿಸಿ ಜಾಜ ಮಲ್ಲಿಗೆ ಹರವಿಸಿ ಮುಗಳು ಕೋಡ ಸಾಧುರ ದಾರಿ ನೋಡಿನ ಗೆಟ್ಟನ ಬ್ಯಾಸಿಗೆ ದವನದ ಹುಣ್ಣಿಮೆ ಮೆಟ್ಟುವ ಹುಲಿಯ ಎಡವೂತ ಮೆಟ್ಟುವ ಹುಲಿಯ ಎಡವೂತ ಬರವೇನು ಬೆಟ್ಟದ ಮಲ್ಲಯ್ಯ ತನಿದೋರು ಕಲ್ಲೋಳಿ ರಂಗನ ಕಡೆಯ ಉಚ್ಚಾಯ್ದಿನ ಕೊಡದಾಗಿ ನೆನ್ನಿ ತಗದಿನ ಕೊಡದಾಗಿ ನೆನ್ನಿ ತಗದಿನ ಕಂದವ್ವ ತಾಯಿಯಲ್ಲವ ನೆನೆದಾಳ ಕಲ್ಲೋಳಿ ರಂಗ ಅಂದ್ರೆ ಕಲ್ಲೋಳಿ ಅಂತ ಕುರಿತೈತೆ. ಅಲ್ಲಿ ಅವರು ಹೊಸದಾಗಿ ಎಣ್ಣೆ ಗಾನ ಆಡಿಸ್ಕೊಂಬಂದ್ರೆ ಅದನ್ನು ಮೊದಲು ಉಪಯೋಗ ಮಾಡ್ತಿದ್ದಿಲ್ಲ. ದೇವರಿಗೆ ಅಲ್ಲಿ
ಬತ್ತಿಗೆ ಹಾಕಿ ಬಂದ ಅದನ್ನು ಉಪಯೋಗ ಮಾಡ್ತಿದ್ರು. ಹಿಂಗ ನಾನು ನನ್ನ ಮನವ ಸೀನಿ ಕಲ್ಲನ್ನು ಮಾಡಿ ಜ್ಞಾನದಲ್ಲಿ ಗಂಧ ತೇದೀನ, ಜ್ಞಾನದಲ್ಲಿ ಗಂಧ ತೇದೀನ ಪ್ರಬಲಾದಿ ಜನ ಜಂಗಮರ ನುಸುಲಿಗೆ. ರಂಗಯ್ಯ ಹೂದು ಹೋಗುದಕ ತಿಂಗಳ ದಿನ ಬೇಕ, ರಂಗಯ್ಯನ ತಮ್ಮ ಗಡತಿಮ್ಮ, ರಂಗಯ್ಯನ ತಮ್ಮ ಗಡತಿಮ್ಮ ಹೋಗುವುದು ತಿಂಗಳ ಹಾದಿ ತಿರುಮಲ. ತಿರುಮಲಕ್ಕೆ ಹೋಗ್ಬೇಕಾದ್ರೆ ತಿಂಗಳಗಟ್ಟಲೆ ಇಲ್ಲಿ ಪರಿಸರದ ಸನೇದಾಗ ಉದ್ದಂತ ಊರುಗಳನ್ನ ಆಚೆಯಕ್ಕ ಅವರಾದಿ ಈಚಕ್ಕ ನನ್ನಕ್ಕೆ ಮಾಡಿ ನಟ್ಟ ನಡ ಬರಕ ಸಿರಿಗಂಗಾ, ನಟ್ಟ ನಡ ಬರಕ ಸಿರಿಗಂಗಾ ಹರಿವಲ್ಲಿ ದೇವರ ದಿಗಮರಿ ನೆನದಾನ. ನಮ್ಮೂರ ಮಗ್ಗಲ್ಕನ ಹರದತಿ ಆಚೆಗಡೆ ಅವರಾದ ಈಚೆಗಡೆ ನಂದಗಾವಿ ಘಟ್ಟಪರ್ವಾಗ ಮಗ್ಗಲ್ಕ ಗುಡ್ಡ, ಅದೇ ಗುಡ್ಡದ ಮ್ಯಾಗ ದಿಗಾಂಬರ ದೇವರ ಗುಡಿ ಐತೆ. ಅವರು ದಿಗಾಂಬೇಶ್ವರ ಪಾವಾಡೇಶ್ವರ ಹನ್ನೆರಡನೇ ಶತಮಾನದಾಗಿನ ಶರಣರಾವ್. ಅವರು ಇಲ್ಲಿ ಪ್ರವಾಸ ಮಾಡ್ಕೋತ ಬಂದ ಆ ಗುಡ್ಡದಾಗ ಅಲ್ಲಿ ಬಹಳ ವನ ಇತ್ತತ್ತ. ಆ ವನದೊಳಗೆ ಬಂದು ಅಲ್ಲೇ ನೆನೆದು ಬಿಟ್ರು. ಅಲ್ಲೇ ಐಕ್ಯ ಆದ ಕೂಡಲೇ ಪಾವಾಡೇಶ್ವರು ಮತ್ತು ದಿಗಾಂಬೇಶ್ವರು ಅವರು ಸಂಬಂಧ ಅಲ್ಲಿ ಒಂದು ಸಮಾಧಿನ ಕಟ್ಟರು. ಆ ಸಮಾಧಿ ಮ್ಯಾಗೆ ಈಗ ಗುಡಿ ಆಗೈತೆ, ದೊಡ್ಡ ಗುಡಿನ ಕಟ್ಟಿಬಿಟ್ಟಾರೆ. ಹೀಗಾಗಿ ಆ ದಿಗಾಂಬೇಶ್ವರ ಪಾವಾಡೇಶ್ವರ ಗುಡಿಗಳು ಇನ್ನೂ ಅದಾವ. ಅವರು ಹನ್ನೆರಡನೇ ಶತಮಾನದ ಶರಣರು. ಊರ ನನ್ನಕ್ಕೆ ಮಟ್ಟಿಗೆ ನೀರಿಲ್ಲನ್ನವರ್ಯಾರ, ಸಾಲ ಎರಿಯಾಗ ಸಮುದೂರ, ಸಾಲ ಎರಿಯಾಗ ಸಮುದೂರ ದಿಗಂಬರಯ್ಯ ಸ್ವಾಮಿ ನಿಮ್ ಜಡಕ ನಡೆದಾವ. ಶೇರ ಗೋಧಿ ಬೀಸಿ ಮಾದೇಲಿ ಮಾಡಿನ ಬಾಳನ ಕೊಟ್ಟ ಕಡವಿನ, ಬಾಳನ ಕೊಟ್ಟ ಕಡವಿನ ಕಸೂರ ದರ್ಗಾದಲ್ಲಿರುವ ದರ್ಗಡಿಗೆ. ಈ ಹಾಡ ನಮ್ಮ ತಾಯಿದು, ನಮ್ಮ ತಾಯಿ ತವ್ರ ಮನೆ ಹೊಸೂರು. ಆ ಹೊಸೂರ ಶಿರಾ ಸಾಹ್ ದರ್ಗಾದಾಗಿರಲ್ಲ, ಅವನ್ ನೆನ ಹಾಡಿದ್ದಾರೆ. ಅಪ್ಪ ಪರಮಾನಂದ ತೆಪ್ಪ ದೊಡ್ಡದ ಮಾಡು, ಒಪ್ಪತ್ತಿನಾಲ ಕರಕುಡದ, ಒಪ್ಪತ್ತಿನಾಲ ಕರಕುಡದ ಸುಮಾರ ತುಪ್ಪ ಮೀಸಲ ಹಿಡದೇನ. ಗುಡ್ಡದ ಎಲ್ಲವ ವಡ್ಯಾನ ಬೇಡ್ಯಾಳ, ಒಟ್ಟಿನ ಬಾಲ ಬೆಳೆಲೆಂದ, ಒಟ್ಟಿನ ಬಾಲ ಬೆಳೆಲೆಂದ ಅಣ್ಣಯ್ಯ ವಡ್ಯಾನ ಕಮ್ಮತ್ತ ಬಿಗಿಸಾಣ. ದೇವ್ರಿಗೆ ಬೇಡ್ಕೊತಿದ್ರಂತವ್ರು. ಬೇಡ್ಕೊಂಡಾಗ ಬೆಳೆ ಚಲೋ ಆಗಿ ಬಂದ್ರೆ ಆ ದೇವರಿಗೆ ಏನ್ ಬೇಡ್ಕೊಂಡಿರ್ತಾರಲ್ಲ ಅದನ್ನ ಮಾಡಿಸ್ತೀವಿ. ವಿಠಲನ ನೆನದಾರ ಇಟ್ಟಂಗ ತೊಟ್ಟಂಗ, ವಿಠಲನ ಮಡದಿ ರುಕ್ಮವ್ವ, ವಿಠಲನ ಮಡದಿ ರುಕ್ಮವ್ವ ನೆನದಾರ ಇಟ್ಟ ಬಂಗಾರ ಸವೆಯದ. ಗಿಡದಾಗ ಗಿಡ ಒತ್ತಿ ಗಿಡಗ ತೊಟ್ಟಲ ಕಟ್ಟಿ, ಸದಸ್ಯವ ಹುಟ್ಟಿ ಮಠ ಕಟ್ಟಿ, ಸದಸ್ಯವ ಹುಟ್ಟಿ ಮಠ ಕಟ್ಟಿ ಬಬಲಾದಿ ಗಂಗಯ್ಯ ಹುಟ್ಟಿ ನುಡಿ ಕಟ್ಟಿ. ಗಂಗಯ್ಯ ಸ್ವಾಮಿ ಹುಟ್ಟಿದ ಕೂಡಲೇ ಅವ್ರ ನುಡಿ ಆಗತ್ತೆ. ಅವರು ದೇವ್ರ ಹೇಳ್ತಾರಂತ ನುಡಿ ನುಡಿ ಏನಕ್ಕವ ಎಲ್ಲ ಕರೆನಾಕವ ಮಳಿ ಬೆಳೆ ಸಂಬಂಧ ಅವರ ನುಡಿ ಹೇಳ್ತಾರ. ಹೋಗುತ್ತ ಎಡಕಾದಿ ಬಲ ಬರುವುತ್ತ ಬಲಕಾದಿ, ಹೋಗುನು ನಡೆತಂಗೆ ಅವಬೊಮ್ಮೆ, ಹೋಗುನು ನಡೆತಂಗೆ ಅವಬೊಮ್ಮೆ ತೆರದಳದ ಪಲ್ಲಕ್ಕಾಗಿರುವ ಪ್ರಭುದೇವ. ಕಡೆಯ ಓ ಕಳದಿನ ಕಡಕ ನನಗೆ ಮಾಡಿ ಸಂಧಿ ಸಂಧಿಗಿ ಹೊಸ ಮಂದೆ, ಸಂಧಿ ಸಂಧಿಗೆ ಸಾವಿರ ಹೊಸ ಮಂದಿ ಲಕ್ಕವ ತಾಯಿ ಬೀಳದೆ ಬಂದೇ ನಿನಪಾದ. ಲಕ್ಕವ ತಾಯಿ ಹೋಗ ಕಡಕತ್ತೆ ನಮ್ಮ ಆಗ ಎಲ್ಲ ಕಡೆ ಬೀಳ ಬಂದಿರ್ತಾರೆ. ತಾಯಿ ನನ್ನ ಲಕ್ಕವಗ ಸೀರಿಯ ರುಡ್ಸ್ಯಾರ, ಮೇಲ ಶರಗೆಲ್ಲ ಜರತಾರ, ಮೇಲ ಶರಗೆಲ್ಲ ಜರತಾರ ನನ್ನ ತಮ್ಮ ಮೇಲಾಡು ರೈತ ಉಡ್ಸ್ಯಾನ.
ಹಾಡಿರ ಬಹಳ ಅದಲ್ಲ ಯಾವ ಬಿಡಬೇಕು ಯಾವ ಹಾಡಬೇಕು ಗೊತ್ತಾಗೋದಿಲ್ಲ. ಇಲ್ಲೇ ತಾಯಿ ತೋರ್ಮನೆ ಎಂದ ಕಂಡಿನ ನನ್ನ ಬಂಧು ಬಳಗದ ಮಾರಿ ಸಂದಕ ದಾನ ಸರಿಗಿಯ ಸಂದಕ ದಾನ ಸರಿಗಿ ಹಡದವನ್ನ ಎಂದ ನೋಡಿನ ಮನಹಾರ. ಅಂದ್ರೆ ಗಂಡನ ಮನೆಗೆ ಹೋಗಿರ್ತಾಳ ಮಗಳ, ಆ ಮಗಳ ಅಲ್ಲಿ ಗಂಡನ ಮನೆಯಾಗ ಕೂತು ತಾಯಿನ ನೆನೆಸ್ತಿರ್ತಾಳ, ನಮ್ಮ ತಾಯಿನ ಯಾವಾಗ ನೋಡ್ತಾರೆ ಏನೋ ಅಂತೇಳಿ. ಹೆಣ್ಣು ಮಕ್ಕಳ ಹಬ್ಬ ಹುಣ್ಣಿಮೆ ಅಮಾವಾಸಿ ಯಾಕೋ ನನ್ನ ತಮ್ಮ ಬರಲಿಲ್ಲ, ಯಾಕೋ ನನ್ನ ತಮ್ಮ ಬರಲಿಲ್ಲ ಕರೆಯಾಕ ಬ್ಯಾಡಂದಿದ್ದಾಳು ಬ್ಯಾಡಂದಿದ್ದಾಳವನ ಸತಿಬಾಲೆ. ಸಂಶಯ ಮಾತು ಅವನ ಹೆಂಡತಿ ಬ್ಯಾಡ ಅಂದಿರ್ಬೇಕು, ಅದಕ್ಕೆ ಕರೆಯಕ್ ಬಂದಿರಲ ಕೇಳ ಸಂಶಯ. ಅವ್ರ ಹೆಣ್ಮಕ್ಕಳು ಯಾರು ಕರೆಯಕ್ ಬಿಡುದಿಲ್ಲ ಹೋಗ್ತಾರ. ಆಗಂದಾಗಾಗಕ್ಕ ಹೋಗಂದಾಗ ಹೋಗಕ್ಕ ವಾದಿಕ ನೀನ ಮಳೆ ರಾಜ, ವಾದಿಕ ನೀನ ಮಳೆ ರಾಜ ತಡದಂಗ ಯಾಕೋ ಹಡದಪ್ಪ ನಮಗ ತಡದ. ಅಂದ್ರ ಅಣ್ಣ ತಮ್ಮ ಯಾರು ಕರೆಯಕ್ ಬರದಿರ್ತ ಈಗ ದಾರಿ ನೋಡುತ್ತಿರ್ತಾನ, ಯಾಕೆ ಕರೆಯಕ್ ಬರಲಿಲ್ಲ. ಉಗುರಿಗೆ ಉತ್ತಮ ಬಂದ ಕೇರಿಗೆ ದೊರೆ ಬಂದ ನನ್ನ ಹಡದಪ್ಪ ನಮಗ ಬಂದ, ನನ್ನ ಹಡದಪ್ಪ ನಮಗ ಬಂದ ಈ ಸುದ್ದಿ ನಾ ಕೇಳಿ ನೀರ ಬಡೆಯಾಗ. ಯಾಕೋ ಇರ್ತಾಳ, ಯಾಕೋ ನನ್ನ ತವರ ಮನೆಯವರು ಸನೇಕ್ ಬತ್ ಹುಣ್ಣಿಮೆ ಅಮಾಸಿ ನಮ್ಮ ಊರ ಜಾತ್ರೆ ಸನೇಕ್ ಬಂದೈತಿ ಯಾಕೆ ಕರೆಯಕ್ ಬರುವವರು ಅಂತೇಳಿ ಲೆಕ್ಕ ಹಾಕೋತ ಯಾಕೆ ಎತ್ತಾಳ ಮನ್ಯಾಗ ಅವರನ್ನು ಬಂದ್ರು ಕೈತ್ರಿ ಅಲ್ಲೊಂದು ಹಾಡ ಹಾಡ್ತಾರ. ಇಲ್ಲಿ ಬಸರ್ ಬೆಂಕಿ ಹಾಡೊಂದ ಅರ್ಜುನನ ಸತಿ ಹಾಡ ಅಂತೇಳಿ. ತಿಂಗಳೆಂಟು ದಿವಸಕ್ಕ ಹಂಗೂ ನೀ ಮನದೊಡು ಸಿಂಗಾರ ಕ್ಯಾದಿಗಿ ಬೇಕೆಂದ ಬಯಸುವಳು ಗರ್ಭಿಣಿನಾದಳು ಅರ್ಜುನನ ಸತಿಯಾಳು ಗರ್ಭಿಣಿನಾದಳು. ಎರಡೆಂಬು ತಿಂಗಳಿಗೆ ಪರಡಿಯ ಪಾಯಸ ಹರಡಿ ಕಂಕಣದೊಳು ಬೇಕೆಂದ ಬಯಸುವಳು ಗರ್ಭಿಣಿಯಾದಳು ಅರ್ಜುನನ ಸತಿಯಾಳು ಗರ್ಭಿಣಿಯಾದಳು. ಮೂರೆಂಬು ತಿಂಗಳಿಗೆ ಮೊಸರು ಕಲಿಸಿದ ಬಾಣ ಮೂರೆಂಬು ತಿಂಗಳಿಗೆ ಮೊಸರು ಕಲಿಸಿದ ಬಾಣ ಒಗರ ಉಪ್ಪಿನ ಕಾಯಿ ಬೇಕೆಂದ ಬಯಸುವಳು ಗರ್ಭಿಣಿಯಾದಿಯ ತಂದಾರ ಶೀರೆಲ್ಲ ಜರ್ತಾರ ಗಡಿಗಿ ಮುರದಾರೀಗ ಶೀರೆಲ್ಲ ಜರ್ತಾರ ಗಡಿಗಿ ಮುರದಾರೀಗ. ನಮ್ಮವರ ತವರವರ ಕುಪ್ಪಸ ತಂದಾರ ಕುಪ್ಪಸ ತಂದಾರ ಕುಪ್ಪಸೆಲ್ಲ ಕುತ್ತ ನೀಯ ಬಲಸಿ ಹಾಕ್ಯಾರೀಗ ಕುಪ್ಪಸೆಲ್ಲ ಕುತ್ತ ನೀಯ ಬಲಸಿ ಹಾಕ್ಯಾರೀಗ. ನಮ್ಮವರ ತಮ್ಮ ತವರವರ ಬಳಿಯನ್ನು ತಂದಾರ ಬಡಿ ಎಲ್ಲ ಬಂಗಾರ ಕೊಂಡಿ ಬಡಿಸ್ಯಾರೀಗ. ನಮ್ಮವರ ತವರವರ ನಂತನ್ನು ತಂದಾರ ನಂತೆಲ್ಲ ಚಿತ್ತಾರ ಮುತ್ತ ಭಿಕ್ಷಾರೀಗ. ನಮ್ಮವರ ತವರವರ ದಂಡಿಯ ತಂದಾರ ದಂಡೆಲ್ಲ ತೊಂಡಲ ಬ್ಯಾಂಗೂಡ ಹೆಚ್ಚಾರೀಗ. ನಮ್ಮವರ ತವರವರ ಉಡಿಯಕ್ಕಿ ತಂದಾರ ಉಡಿಯಕ್ಕೆಲ್ಲ ಉತ್ತತ್ತಿ ಉಡಿಯ ತುಂಬೀರೀಗ. ಅದು ಜಾನಪದ ಲೋಕ, ಯಾವುದು ಜನಪದರಿಂದ ಸಂಭಾವಿತವಾಗಿದೆಯೋ ಅದು ಜಾನಪದ, ಯಾವುದು ಜನಪದರಿಂದ ಸಂಭಾವಿತವಾಗಿದೆಯೋ ಅದು ಜಾನಪದ. ಎಲ್ಲಾ ಜನರಿಂದ ಹಾಡ್ಕೋತ್ ಮಾಡ್ಕೋತ್ ಕತೆ ಹೇಳ್ಕೋತ್ ಅದರಿಂದ ಅವರಿಂದ ಅದು ಜಾನಪದ ಲೋಕ ಸೃಷ್ಟಿಯಾಗಿ ಹೊರತಾಗಿ ಅದು ಜನಪದ ಲೋಕ ಅಲ್ಲ, ಅದು ಜಾನಪದ ಲೋಕ. ಇದು ಜಾನಪದ ತೋರಣ, ಆ ಜಾನಪದ ಲೋಕದ ಹೆಬ್ಬಾಗಿಲಿ ಕಟ್ಟಿದಂತ ಒಂದು ತೋರಣ. ಎರಡು ಶಬ್ದದ ಅಂತರ ಇಂಗ್ಲಿಷ್ ಒಳಗೆ ಹೇಳಿದ್ರು ನಿಮಗೆ ತಿಳಿದಿದೆ. ಫಾಕ್ ಲಿಟ್ರೇಚರ್ ಅನ್ಬೇಕು ಹೊರತಾಗಿ ಫಾಕ್ ಲೋರ್ ಅನ್ನಕ್ ಹೋಗುದಿಲ್ಲ. ಫಾಕ್ ಲೋರ್ ಅಂತಂದ್ರೆ ಜಾನಪದ, ಫಾಕ್ ಲಿಟ್ರೇಚರ್ ಅಂದ್ರೆ ಜನಪದ ಸಾಹಿತ್ಯ. ಯಾವಾಗಲೂ ಜನಪದ ಕಲೆ, ಜನಪದ ಸಾಹಿತ್ಯ, ಜನಪದ ಸಂಸ್ಕೃತಿ, ಜನಪದ ಹಾಡುಗಳು ಹಿಂಗ ಹೇಳಬೇಕು ಹೊರತಾಗಿ ಜಾನಪದ ಹಾಡುಗಳನ್ನಾಗಿಲ್ಲ, ಜಾನಪದ ಸಾಹಿತ್ಯ ಅನ್ನಕ್ ಬರಂಗಿಲ್ಲ, ಜಾನಪದ ಸಂಸ್ಕೃತಿ ಅಲ್ಲದು.
ಜನಪದರಿಂದ ಸಂಭಾವಿತವಾಗಿದೆ. ಜನಪದರು ಜನಪದ ಸಂಸ್ಕೃತಿಯೇ ಜಾನಪದ. ಇವು ಕನ್ಫ್ಯೂಸನ್ ಬಹಳಷ್ಟ ಮುಂದೆ ನಾವು ಕನ್ಫ್ಯೂಸ್ ಮಾಡ್ಕೋತೀವಿ. ಇದನ್ನ ಹೆಚ್ಚು ಇದು ಜಾನಪದ ಐತೆ ಅನ್ನೋ ಗೊತ್ತ ಯಾವ್ದಕ್ಕ ಪುಸ್ತಕ ಹೇಳಿ ಇದನ್ನ ಜನಪದ ತೋರಣ ಅಂತಿದ್ರೆ ಅಂದ್ರೆ ತಿದ್ದಬೇಕಾಗ್ತೈತೆ ಅಂತ ಮಾಡಿ ಜಾನಪದ ತೋರಣನ ಐತೆ. ನಮ್ಮ ಪುಸ್ತಕ ಬರೆಯುವಾಗ ಆದ್ರೂ ಬಹಳ ಎಚ್ಚರ ಏನಾಗ್ಬೇಕಂದ್ರೆ ಜಾನಪದ ಲೋಕ ಜನಪದ ಲೋಕ ಜನಪದರಿಂದ ಯಾವುದು ಸಂಭಾವಿತವಾಗಿದೆಯೋ ಅದು ಜಾನಪದ. ಇದು ಅಗ್ನಿ ಸಂಕ್ಷಿಪ್ತವಾಗಿ ಒಂದು ವಾಕ್ಯ ಜನಪದರ ಸಂಸ್ಕೃತಿಯೇ ಜಾನಪದ. ಜಾನಪದ ಯಾಕೆ ಶ್ರೇಷ್ಠ ಅಂತಂದ್ರೆ ಯಾವ ಸಾಹಿತ್ಯದಲ್ಲಿ ಜಾನಪದೀಯ ಅಂಶಗಳದಾಗ ಆ ಸಾಹಿತ್ಯ ಶ್ರೇಷ್ಠ ಸಾಹಿತ್ಯ ಅಂತ. ಇವತ್ತು ಜನಪದ ಏನು ಎಲ್ಲ ಹಾಳಾಗಿ ಹೋಗಕತ್ತೈತಿ ಹಾಳಾಗಿ ಹೋಗಕತ್ತೈತಿ ದಯವಿಟ್ಟು ಯಾರು ಅನ್ಬೇಡ್ರಿ. ಜನಪದ ಈ ಜಾನಪದ ಜಾನಪದೀಯ ಅಂಶಗಳನ್ನು ಬಳಸ್ಕೊಂಡು ಒಂದು ಮಹಾಕಾವ್ಯ ಬಂದಿದೆ. ಯಾವುದಂದ್ರೆ ಹೆಸರು ಚಕೋರಿ ಅಂತೇಳಿ. ಅದನ್ನು ಬರೆದವರು ಚಂದ್ರಶೇಖರ್ ಕಂಬಾರ. ಅದ್ಭುತವಾದಂಥ ಒಂದು ಜಾನಪದೀಯ ಅಂಶಗಳಿಂದ ಒಂದು ಸಂಭಾವಿತವಾದಂಥ ಒಂದು ಶ್ರೇಷ್ಠ ಕೃತಿ. ಅದನ್ನು ಮಹಾಕಾವ್ಯ ಅಂತ ಕರೆದ ಚಕೋರಿಗೆ. ಚಕೋರಿಗೆ ಮಹಾಕಾವ್ಯ ಅಂತ ಕರೆದ. ಅದನ್ನು ನಾನು ವಚನ ಕಾವ್ಯ ಅಂತ ಕರೆದೆ. ಅದ್ರಲ್ಲಿ ಎಷ್ಟು ಶ್ರೇಷ್ಠ ಇದೆ ಅಂತಂದ್ರೆ ಬೇಂದ್ರೆಯವರ ಸತ್ವ ಜನಪದರ ಸತ್ವ ಇಡೀ ನಾಡಿನ ಜಾನಪದ ಲೋಕದ ಸತ್ವವನ್ನು ಬಳಸ್ಕೊಂಡು ಒಂದು ಅದ್ಭುತ ಅದ್ಭುತ ಮಹಾಕಾವ್ಯ ಚಂದ್ರಶೇಖರ ಕಂಬಾರ ಬರೆದ. ಓ ದಯವಿಟ್ಟು ಓದಲು ಕೂಡ ಅದರಲ್ಲಿ ಆದಿಪ್ರಾಸ ಅಂತ್ಯಪ್ರಾಸ ಅಂಶಗಣಗಳು ಎಲ್ಲ ತುಂಬ ಆ ಲಯವನ್ನು ಮಾಡಿದ್ರು. ಈ ಜಗತ್ತಿನೊಳಗೆ ಎಲ್ಲಿ ಛಂದಸ್ಸ ನಾವು ಏನು ಮಾಡಿದೀವಲ್ಲ ಜನಪದರಿಂದ ಆದದ್ದು. ಜನಪದರು ಮಾತಿನ ಲಯವನ್ನ ನಾ ಮೊನ್ನೆ ಕವಿಗೋಷ್ಠಿಯೊಳಗೆ ಮಾತಾಡಕ್ಕೆ ಹೇಳಿದ್ದೆ. ಜನಪದರು ಮಾತಿನ ಲಯವನ್ನು ಬಳಸ್ಕೊಂಡು ಬರೋದೆ ಬಹಳ ಸೊಗಸಾಗಿ ಬಹಳ ಸರಳವಾಗಿ ಬರೆದವರು. ಅದಕ್ಕಾಗಿ ಈ ಲಯ ಮಾತಿನ ಲಯ ಯಾರಲ್ಲೇ ಆದರೂ ಅದು ಶ್ರೇಷ್ಠವಾಗಿ ಉಳಿದ್ರೆ ಅದು ಜನಪದರಲ್ಲಿ ಉಳಿದ್ರು. ಮಾತಿನೊಳಗೆ ಅಷ್ಟು ಅವ್ರ ಮಾತನ ಅಷ್ಟು ಕಾವ್ಯಮಯವಾಗಿರ್ತಕ್ಕ. ಅದಕ್ಕಾಗಿ ಜನಪದ ಸಾಹಿತ್ಯಕ್ಕೆ ಬಹಳಂತ ಬಹಳಷ್ಟು ಬೆಲೆ ಇದೆ ಜಗತ್ತಿನೊಳಗೆ. ಯಾವ ಒಂದು ಶ್ರೇಷ್ಠ ಕೃತಿಯಲ್ಲಿ ಯಾವುದೇ ಒಂದು ಶ್ರೇಷ್ಠ ಕಾವ್ಯ ಅದರಲ್ಲಿ ಜಾನಪದೀಯ ಅಂಶಗಳಿತ್ತು ಅಂತಂದ್ರೆ ಅದು ಶ್ರೇಷ್ಠ ಕೃತಿ ಅನ್ಸೋದಕ್ಕೆ ನೆನಪಡ್ಕೋ. ವಿಮರ್ಶೆಯಲ್ಲಿ ಒಂದು ಮಾನದಂಡ ಇದೆ. ವಿಮರ್ಶೆಯಲ್ಲಿ ಮಾನದಂಡ ಏನೈತೆ ಅಂದ್ರೆ ಯಾವ ಕೃತಿಯಲ್ಲಿ ಜಾನಪದೀಯ ಅಂಶಗಳು, ಯಾಕಂದ್ರೆ ಅದು ನಮ್ಮ ಮೂ ತಾಯಿ ಬೇರೆ. ಜನಪದ ಅನ್ನೋದು ನಮ್ಮ ತಾಯಿ ಬೇರೆ. ಆ ನೆಲದ ಸತ್ವವನ್ನು ಹಿರ್ಕೊಂಡಿದ್ದ ಜನರ ಮಾತು, ಜನರು ಮನುಷ್ಯ ಮಾತನ್ನು ಕಲಿತ ಮ್ಯಾಗ ಈ ನೆಲದ ಸತ್ವವನ್ನು ಹಿರ್ಕೊಂಡೆ. ಅದಕ್ಕಾಗಿ ನಾವು ಯಾವಾಗಲೂ ಹೇಳ್ತೀನಿ, ಏನು ಹೇಳ್ತೀನಿ ಅಂತಂದರೆ ಈ ಭಾಷೆ ಅನ್ನೋದು ಅದು ಲೌಕಿಕದ ಮಣ್ಣು ಮಾತ್ರವಲ್ಲ, ಅದು ಅಲೌಕಿಕದ ಜೀವಜಲವೂ ಆಗಿದೆ. ಭಾಷೆ ಅನ್ನೋದು ಲೌಕಿಕದ ಮಣ್ಣು ಅಷ್ಟೇ ಅಲ್ಲ, ಅದು ಅಲೌಕಿಕದ ಜೀವಜಲವೂ ಆಗಿರ್ತದೆ. ಅದಕ್ಕೆ ನೆಲದ ಸತ್ವವನ್ನು ಹಿರ್ಕೊಂಡದ್ದು ಆ ನೆಲದ ಸತ್ವ ಅಂತಂದ್ರೆ ಈ ನೆಲದ ಅಭಿರುಚಿ, ಈ ನೆಲದ ಸಂಸ್ಕೃತಿ ಇವುಗಳನ್ನೆಲ್ಲ ಹಿರ್ಕೊಂಡು ಜನಪದರು ಕಾವ್ಯ ಕಟ್ಟಿಕೊಟ್ಟಾರೆ. ಅದಕ್ಕೆ ಅದು ಯಾವಾಗಲೂ ಚಿರಂಜೀವಿ ಸಾಹಿತ್ಯ. ಅದು ಆ ಕಾರಣಕ್ಕೆ ಜನಪದ ಸಾಹಿತ್ಯ ಅದು ನಿತ್ಯ ನೂತನವಾದದ್ದು. ಯಾವಾಗಲೂ ಯಾವಾಗಲೂ ಹೊಸದು ನಿತ್ಯ ನೂತನ. ನಮನೋನ್ಮೇಷ ಶಾಲಿನಿ. ಅದಕ್ಕಾಗಿ ಯಾವುದು ಹೊಸದೋ ಅದು ಬಹಳ ಶ್ರೇಷ್ಠವಾದಂಥ ಸಾಹಿತ್ಯ. ಬರೆದಂತ ಬರೀದಲ್ಲ, ನಾ ಯಾರೂ ಬರಲಾರ್ದಂಗೆ ಬರೀದು ಸಾಹಿತ್ಯ. ಅದನ್ನು ಜನಪದರು ಭಾಳ ಚೆನ್ನಾಗಿ ಅರಿತುಕೊಂಡಿದ್ರು. ಈ ಕಾರಣಕ್ಕಾಗಿ ಜನಪದ ಸಾಹಿತ್ಯ, ಜನಪದ ಸಂಸ್ಕೃತಿ, ಜನಪದ ಕಲೆ ಹಿಂಗೆ ಬಳಸಬೇಕು. ಜಾನಪದ ಲೋಕ ಅಂತಂದ್ರೆ ಅದು ಫಾಕ್ ಲೋರ್. ಅದು ಇಡೀ ಜಾನಪದ ಲೋಕ, ಇಡೀ ವಿಶ್ವವನ್ನು ಒಳಗೊಂಡದ್ದು, ವಿಶ್ವದ ಜನರನ್ನು ಒಳಗೊಂಡದ್ದು, ಆಯಾ ಭಾಗದ ಜನರ ಸತ್ವವನ್ನು ಒಳಗೊಂಡದ್ದು. ಇದಕ್ಕಾಗಿ ಇದು ಜಾನಪದ ತೋರಣ. ಇದರಲ್ಲಿ ಜನಪದ ಹಾಡುಗಳದಾವು. ಹೋರಕ್ಕ ಬರೋದು ಅವ್ರು ಒಳ್ಳೆ ಕೆಲಸ ಮಾಡ್ಯಾರ ರಾಮಣ್ಣ ಅವ್ರು. ನನ್ನ ಕಲಿಯಲಾರ ಮತ್ತೆ ಜನಪದರು ಅಂತ ಇಲ್ಲೊಬ್ಬ ಜನಪದ ಶಂಕರ ಯಾರೋ ಇದು ಸಿದ್ದಪ್ಪ ಬೀಳಿಗೆ ಅಂತ ಮನೆ ಕಲ್ಕೋ ಅಕ್ಷರ ನನಗೇನೋ ಬರೋದ್ರೆ ಹಾಡ್ಕೋತಿರ್ತಾನ. ಅದೊಂದು ನಾವು ಏನ್ ಮಾಡ್ಯಾನಂತ ಅದೊಂದು ಸ್ಟೈಲ್ ಮಾಡ್ಕೊಂಡ್ರಿ. ನನಗೇನು ಬರ್ಯಾಕ್ ಬರಂಗಿಲ್ಲ, ಹಾಡಿಂದ ಬರ್ತಾನೆ. ಯಾಕೆ ಬರ್ಯಾಕ್ ಬರಂಗಿಲ್ಲ? ಒಂದು 5-6 ತಿಂಗಳು ಕೂತು ಬರೆಯಲ್ಲ ಕಲ್ಕೊಳ್ಳೋದು. ಅದಕ್ಕಾಗಿ ಜನಪದ ನಾಶ ಆಗೋದಿಲ್ಲ, ಒಂದು ನಾಶ. ಇವತ್ತಾದರೂ ಕೂಡ ಜನಪದದ ಅದರ ಸತ್ವ ಎಲ್ಲಿದೆ ಅಂತಂದ್ರೆ ಬೇಂದ್ರೆಯವರ ಹಾಡಿನಲ್ಲಿ ಇದೆ, ಮಧುರ ಚಂದನ ಹಾಡಿನಲ್ಲಿ ಇದೆ, ಚಂದ್ರಶೇಖರ ಕಡಗೇರಿ ಕೃಷ್ಣಶರ್ಮರು ಅವರೆಲ್ಲ ಏನ ಹಳೆ ಮಂದಿ ಅಂದ್ರೂ ಸಹಿತ ಇವತ್ತ ಚಂದ್ರಶೇಖರ ಕಂಬಾರ ಚಕೋರಿ ಹೋದ್ರಿ. ಆದ್ರೆ ಜನಪದ ಸತ್ವ ಅಂದ್ರೆ ಏನು ಗೊತ್ತಾಗ್ತದೆ? ಬಹಳ ಅದ್ಭುತ ಕಾವ್ಯ. ಬಹಳ ಆ ಚಕೋರಿ ಪುಸ್ತಕ ಬಿಡುಗಡೆ ಆಗ್ತೀವಿ. ಚಂದ್ರಶೇಖರ್ ಕಂಬಾರ ಎದುರೇ ನಾನು ಚಕೋರಿ ಮೇಲೆ ಮಾತಾಡಿದ್ದೀನಿ. ಅದನ್ನು ಅವರು
ತಮ್ಮ ಪುಸ್ತಕದೊಳಗೆ ಹಾಕೊಂಡ್ರು ಗಡಪುರ ಭಾಗ ಗಡಪುರ ಸರ್ವೆ ಅದು ಜನಪದ ಜಾನಪದ ಅಂಶದ ಹೊರತಾಗಿ ಅದು ಜನಪದ ಕಾವ್ಯ ಅಲ್ಲ. ಮಧುರಚಂದ್ರ ಜನಪದ ಅದು ಅನುಭವ ಕಾವ್ಯ, ಅದು ತತ್ವಬಂಧದ ಅದರಲ್ಲಿ ಜಾನಪದಿ ಅಂಶಗಳದ ಅದಕ್ಕಾಗಿ ಅದು ಇವೆಲ್ಲ ಶ್ರೇಷ್ಠ ಕೃತಿಗಳು. ನೀವು ಓದಿ ನೋಡಿ ಚಕೋರಿ, ದಯವಿಟ್ಟು ಎಲ್ಲರೂ ಓದಿ ಚಕೋರಿ. ಇಷ್ಟ ಸಣ್ಣ ಮಹಾಕಾವ್ಯ ಐತಿ, ತಿಳಿತೈತಿ. ಅದರಲ್ಲಿ ಬಹಳ ವಂಡರ್ಫುಲ್, ಬಹಳ ಸುಂದರವಾದಂತ ಒಂದು ಒಂದು ಸಣ್ಣ ಕತೆ ಎಳೆ ಹಿಡ್ಕೊಂಡು ಹೋಗ್ತೈತಿ. ಅದು ಒಂದು ಮಹಾಕಾವ್ಯ ಕಟ್ಕೊಟ್ಟ. ಅದಕ್ಕಾಗಿ ಎಲ್ಲ ಕಾಲಕ್ಕೂ ಅಂತಾವ ಹಾಡಿರ್ಬೇಕಾಗ್ತಿಲ್ಲ. ಅದು ಬದಲಾವಣೆ ಆಗಿ ಇವತ್ತ ಅದು ಜನಪದ ಬದಲಾವಣೆ ಆಗಿ ಅನೇಕ ಸತ್ವಯುತವಾದಂತ ಕವಿತೆಗಳು ಬಂದಾವ. ಆ ಕಾರಣಕ್ಕಾಗಿ ಜನಪದ ಅದು ಸಾಯುವಂತದ್ದಲ್ಲ, ಜನಪದರ ಸತ್ವ ಅದು ನಿರಂತರವಾಗಿರ್ತಕ್ಕಂಥದ್ದು. ಹಳಾಯಿ ಮಾಡ್ಕೋಬೇಡ ಯಾರು, ಅವೆಲ್ಲ ಹಾಡು ಹಾಗು ಇವೆಲ್ಲ ಹಾಡು ಗೊತ್ತಿಲ್ಲ. ಅವು ಬೇರೆ ರೂಪದೊಳಗೆ ಬಹಳ ಸತ್ವಯುತವಾಗಿ ಇವತ್ತು ಪ್ರಕಟ ಆಗ್ಲಾಗ್ತಾವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಸಮಯ ತಗೊಳ್ಳೋದಿಲ್ಲ. ಆದ್ರೆ ಈ ಕ್ಲಾರಿಫಿಕೇಶನ್ ಇದನ್ನ ನೀವು ಸರಿಯಾಗಿ ತಿಳ್ಕೊಂಡು ಜನಪದ ಮತ್ತು ಜಾನಪದ ಇವೆರಡರ ಅರ್ಥ ಬಹಳ ಬಹಳ ಅಜಗಜಾಂತರ ಇದೆ ಎರಡು ಅರ್ಥ. ಅದಕ್ಕಾಗಿ ನಾನು ಬಹಳ ಸುದೀರ್ಘವಾಗಿ ಜಾನಪದದ ಬಗ್ಗೆ ಮಾತಾಡಬಹುದು, ಸುದೀರ್ಘವಾಗಿ ಜನಪದದ ಬಗ್ಗೆ ಮಾತಾಡಬಹುದು. ಮತ್ತೊಮ್ಮೆ ಯಾವಾಗಲೂ ಅವಕಾಶಕ್ಕಾಗಿ ಮಾತಾಡೋಣ. ಸಾಹಿತ್ಯ ಸಂಜೀವಿನಿ ಅಂತ ಜನಪದ ಮತ್ತು ಜಾನಪದ ನಡುವಿನ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನ ಇವತ್ತು ನಮ್ಮೆಲ್ಲರಿಗೂ ಅರಿವಿತನಂತ ಶ್ರೀಯುತ ಉತ್ತಮ ವಾಗ್ಮಿಗಳು, ಭಾಳಷ್ಟು ಓದಿದವರು, ಭಾಳಷ್ಟು ಬರೆದವರು, ಈ ಮೂರನ್ನು ಮಾಡಿರುವಂತ ನಮ್ಮೆಲ್ಲರ ಹಿರಿಯರಾದಂತ ಹಿರಿಯರಿಗೂ ನನ್ನ ವತಿಯಿಂದ ಹಾಗೂ ನಮ್ಮ ಕುಟುಂಬದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಬಡವರ ಮನೆಗೆ ಭಾಗ್ಯ ಬಂದಂಗೆ ಆಯ್ತು. ನೀವೆಲ್ಲರೂ ಬಂದದ್ದು ನಮ್ಗೆ ಬಹಳ ಖುಷಿ. ನನಗೆ ಇನ್ನೂ ಒಂದು ಏನಪ್ಪ ಅಂದ್ರೆ ಎಲ್ಲರೂ ಸಾಹಿತ್ಯ ಆಸಕ್ತರು ಮತ್ತು ಸಮಾನ ಮನಸ್ಕರು, ಅದು ಮುಖ್ಯ. ಆ ಒಂದು ಇದ್ರೊಳಗೆ ನೇತೃತ್ವದೊಳಗೆ ಸರ್ ಮತ್ತು ನಮ್ಮ ಮುರಳಿ ಸರ್ ಮತ್ತು ಮೆಗಡಿ ಸರ್ ಹಿಂಗತ್ತಲ್ಲಿ ನಿಮ್ಮನೆಯಾಗ ಇಟ್ಕೋತೀವಿ ಈ ಸಲ ಕಾರ್ಯಕ್ರಮ ಅಂತಂದಾಗ ನನಗೆ ಬಹಳ ಬಹಳ ಖುಷಿ ಆಯಿತು. ಒಂದೇ ಇದಕ್ಕೆ ಭಯ ಬರಿ ಸರ್ ಆಗಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಈಗಲ್ಲ ಇನ್ನು ಮುಂದಾದರೂ ಕೂಡ ನಾವು ಯಾವತ್ತೂ ಸಾಹಿತ್ಯ ಪರಿಷತ್ ಜೋಡಿನೇ ಇರ್ತೀನಿ. ಅವ್ರು ಏನೇ ಸಹಾಯ ಸಹಕಾರ ಕೇಳಿದ್ರು ಕೂಡ ನಾ ಅವರಿಗೆ ಕೊಡ್ತೀನಿ. ಮತ್ತು ಈ ಇವತ್ತು ವಿಶೇಷವಾಗಿ ನಮ್ಮ ಕೊನೂರು ಸರ್ ಬರೆದಿರ್ತಕ್ಕಂಥದ್ದನ್ನು ನಮ್ಮ ಮೆಡಿ ಸರ್ ಭಾಳ ತುಂಬ ಏನು ವಿವರಣಾತ್ಮಕವಾಗಿ ಜಾನಪದ ತೋರಣ ಅಂಥೇಳಿ ಏನು ಕೃತಿಯನ್ನು ಇಲ್ಲೇ ಮಂಡಿಸಿ ಅವಲೋಕನ ಮಾಡಿದ್ದಾರೆ. ಜಾನಪದ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅದು ತುಂಬ ತುಂಬ ಏನು ಸತ್ವ ಐತೆ. ಅಂದರೆ ಸರ್ ಹೇಳಿದ್ರೆ ಈಗ ಮಣ್ಣಿನ ಗುಣವನ್ನು ಅದು ಬಂದೈತಿ. ಯಾವುದೋ ನಾವು ಇತಿಹಾಸವನ್ನು ಬರೀಲಿಕ್ಕೆ ಹೋದಾಗ ದಾಖಲೆಗಳೊಳಗೂ ಇದನ್ನು ಪರಿಗಣನೆ ಮಾಡ್ತಾರೆ.